ಬೇವಿನ ಪುಳಿ ಸಿಗುದು ಅಂತ ಹೇಳಿದ್ರೆ ಒಂದು ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ಹೀಗೆ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಇಲ್ಲಿ ನೋಡಿ, ನಮ್ಮಲ್ಲಿ ಸ್ವಲ್ಪ ಬೀಮ್ ಪುಳಿ ಉಂಟು. ಇದು ಎಡೆಯಲ್ಲಿ ಆಗ್ತಾ ಇರ್ತದೆ, ಸ್ವಲ್ಪ ಸಮಯ ಆಗುವಾಗ ಹಣ್ಣಾಗ್ತದೆ, ಉದುರ್ತದೆ, ಹೀಗೆಲ್ಲ ಆಗ್ತದೆ. ನಾವು ಇದನ್ನು ಉಪಯೋಗಿಸಿಕೊಳ್ಬೋದು. ನಮಗೆ ಇದರಲ್ಲಿ ಜ್ಯೂಸು ಮತ್ತು ಉಪ್ಪಿನಕಾಯಿ ಹೀಗಿರೋದನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹುಳಿ ಅಂಶ ಇರುವಂಥದ್ದು ಬೀಮ್ ಪುಳಿ ಅಂತೇಳಿ ನಾವು ಹೇಳೋದು. ಎಡೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹೀಗಿರೋದು ತಿನ್ನೋದು ಹೀಗಿರೋದೆಲ್ಲ ಮಾಡ್ತಾ ಇದ್ದೆವು. ಈಗ ಮತ್ತೆ ಅಷ್ಟು ತಿನ್ನುವಂಥ ಇದೆಲ್ಲ ಕಾಣೋದಿಲ್ಲ. ಹಾಗೆ ಈಗ ಈ ಸರಿಯಾದ ಹದದಲ್ಲಿ ಉಂಟು ನೋಡಿ, ತುಂಬ ಬೆಳೆದೆಲ್ಲ ಹೋಗಲಿಲ್ಲ, ಹಣ್ಣು ಕೂಡ ಆಗಲಿಲ್ಲ. ಈಗ ನಮಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಸರಿಯಾದ ಸಮಯ. ಹಾಗೆ ಸ್ವಲ್ಪ ಉಂಟು ನೋಡಿ, ಅದನ್ನು ಕೊಯ್ದುಕೊಳ್ಳುವ. ಗೊಂಚಲು ಗೊಂಚಲು ನೋಡಲಿಕ್ಕೆ ಎಷ್ಟು ಚೆಂದ ಉಂಟು ನೋಡಿ. ಇದು ಸ್ವಲ್ಪ ಹಣ್ಣಾಗಲಿಕ್ಕೆ ಶುರು ಆಯಿತು ಅಂತ ಹೇಳಿ, ಆದರೆ ಮತ್ತೆ ಹೇಳಿ ಪ್ರಯೋಜನ ಇಲ್ಲ, ಫುಲ್ ಉದುರಲಿಕ್ಕೆ ಶುರು ಆಗ್ತದೆ. ಈಗ ದೊಡ್ಡ ಬೆಳೆದು ಹಾಗೆ ದೊಡ್ಡ ಹಣ್ಣಾಗಲಿಕ್ಕೆಲ್ಲ ಶುರು ಆಗಲಿಲ್ಲ, ಅದಾಗಿ ಕಾಯಿಯಾಗಿ ಉಂಟು, ಗಟ್ಟಿ ಉಂಟು. ಇದು ನೋಡಿ, ಉದುರದೆಲ್ಲ ಇಲ್ಲ ನೋಡಿ. ಹೀಗೆ ನಡೆಸಿದ್ರು ಕೂಡ ಇದು ಬೀಮ್ ಪುಳ್ಳಿ. ಇಷ್ಟು ಸಾಕು ನಮಗೆ ಈಗ ಉಪ್ಪಿನಕಾಯಿಗೆ. ಇನ್ನು ಕೂಡ ಸ್ವಲ್ಪ ಉಂಟು, ಹಾಗೆ ನಾವೆಲ್ಲ ಉಪ್ಪಿನಕಾಯಿ ಮಾಡಿ ಪ್ರಯೋಜನ ಇಲ್ಲ. ಅಂದರೆ ಒಂದು ವಾರದವರೆಗೆ ಮಾತ್ರ ಇದಕ್ಕೆ ಲೈಫ್ ಇರೋದು ಉಪ್ಪಿನಕಾಯಿಗೆ. ಇದನ್ನೊಂದು ಚಂದಕ್ಕೆ ತೊಳೆಯುವ ಅಂತ ಹೇಳಿ ಬಲ ಎಲ್ಲ ಉಂಟು ಅದರಲ್ಲಿ. ಸ್ವಲ್ಪ ಉಪ್ಪು ಹಾಕಿ ತಿನ್ನು ಅಂತೇಳಿ ಮನಸ್ಸಾಗ್ತದೆ. ಈಗ ಸ್ವಲ್ಪ ನೀರಿನ ಬಸ ಇರೋದೆಲ್ಲ ಹೋಗಲಿ ಅಂತೇಳಿ ಹರಡೋದು. ಒಮ್ಮೆ ಹೇಗಾದರೂ ಬಟ್ಟೆ ಬೇರೊಂದು ಬಟ್ಟೆಯಲ್ಲಿ ಒರೆಸಿಕೊಳ್ಬೇಕು. ಒಂದರಂಗೆ ಸಾಕು, ಹಿಂಗೆ ಉದ್ದಲ ಸುಲಭ. ನಾಲ್ಕು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು. ವೆರಿ ಗುಡ್. ಇನ್ನೀಗ ಬೀಮ್ ಪುಳಿಯನ್ನೆಲ್ಲ ತೊಂಡೆಕಾಯಿ ಭಾಗ ಕೊರೆದ ಹಾಗೆ ಕೊರೆದು ಹೊಳ್ಳೋದು. ಒರಟು ಒರಟಿಗೆ ಕೊರ್ತೊಳ್ತೇನೆ, ಬರೇ ಸಣ್ಣ ಮಾಡೋದಿಲ್ಲ ನೋಡಿ, ಇಷ್ಟು ದಪ್ಪಕ್ಕೆ ಕೊರೆದೊಳ್ತೇನೆ. ಸ್ವಲ್ಪ ಓರೆಯಾಗಿ ಕೊರೆದುಕೊಂಡದ್ದು ಇನ್ನೀಗ ಕೊರೆದಿಟ್ಟಂತಹ ಹೋಳಿಗೆ ರುಚಿಗೆ ಬೇಕಾದಾಗೆ ಉಪ್ಪು ಸ್ವಲ್ಪ ಸರಿಯಾಗಿ ಹಾಕಿಕೊಳ್ಳೋದು. ಈ ಉಪ್ಪು ಹಾಕಿದ ಕೂಡಲೇ ಅದು ನೀರು ಬಿಟ್ಟುಕೊಳ್ಳ ಬರ್ತದೆ. ಹಾಗೆ ಸ್ವಲ್ಪ ಅರಸಿನ ಹುಡಿ ಕೂಡ ಸೇರಿಸಿಕೊಳ್ತೇನೆ. ಇನ್ನೀಗ ಒಮ್ಮೆ ಮಗುಚಿಕೊಳ್ಳುವ. ಒಂದು 10 ನಿಮಿಷ ಹೀಗೆ ಬಿಡಬೇಕು ಇದನ್ನು. ಅಷ್ಟೊತ್ತಿಗಾಗುವ ನಾವು ಇದಕ್ಕೆ ಬೇಕಾದ ಮಸಾಲೆಯನ್ನೆಲ್ಲ ರೆಡಿ ಮಾಡಿಕೊಳ್ಬೋದು. ಉಪ್ಪಿನಕಾಯಿಯ ಮಸಾಲೆಗೆ 100 ಗ್ರಾಮಿನಷ್ಟು ಮೆಣಸು, ಇದು ಊರ ಮೆಣಸು ಮತ್ತು ಕುಮಟೆ ಮೆಣಸು ಅಂತ ತಗೊಂಡಿದ್ದೇನೆ. ಸ್ವಲ್ಪ ಬಣ್ಣಕ್ಕೆ ಬೇಕಾಗಿ ಒಂದು 10 ಕುಮಟೆ ಮೆಣಸು ಅಂತ ತಗೊಂಡದ್ದು. ಹಾಗೆ 150 ಗ್ರಾಮಿನಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ. ಇದನ್ನು ಕಡಿದ್ರೆ ಇದು ಕಡು ಉಪ್ಪು ನೀರು ಹಾಕಿ ಕಡಿಯುವಂಥದ್ದು. ನಮ್ಮಲ್ಲಿ ಸಾಮಾನ್ಯವಾಗಿ ಕಡು ಉಪ್ಪು ನೀರನ್ನು ವರ್ಷದಲ್ಲಿ ಒಮ್ಮೆ ಮಾಡಿ ತೆಗೆದಿಟ್ಟು ಇರುವಂಥದ್ದು. ಹಾಗೆ ಅದನ್ನು ಯಾವಾಗಾದರೂ ಉಪ್ಪಿನಕಾಯಿ ಮಾಡುವಾಗ ಉಪಯೋಗಿಸುವ ರೀತಿಯಲ್ಲಿ ತೆಗೆದಿಟ್ಟಿರ್ತೇವೆ. ಈ ಮೊದಲೇ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಕಡು ಉಪ್ಪು ನೀರು ಮಾಡೋದು ಹೇಗೆ ಅಂತೇಳಿ. ಒಂದು 10 ನಿಮಿಷ ಇದನ್ನು ಹೀಗೆ ಬಿಟ್ಟಾಗುವಾಗ ನೋಡಿ, ಈ ರೀತಿಯಾಗಿ ನೀರೆಲ್ಲ ಬಿಟ್ಟು ಬಂದಿದೆ. ಉಪ್ಪು ಎಲ್ಲ ಹಾಕಿ ಆಗುವಾಗ ನೀರು ಬಿಟ್ಟು ಬರ್ತದೆ. ಹಾಗೆ ನಮಗೆ ಮಸಾಲೆ ಕೂಡ ಕಡ್ದಾಯಿತು. ಇನ್ನೀಗ ಇದಕ್ಕೆ ಸೇರಿಸಿಕೊಳ್ತೇನೆ. ಕಡು ಉಪ್ಪು ನೀರು ಹಾಕಿ ಮಸಾಲೆಯನ್ನು ಕಡ್ದದ್ದು, ಹುರಿಲೆಲ್ಲ ಇಲ್ಲ, ಹಾಗೆ ಹಸಿಯಾಗಿ ಕಡ್ದುಕೊಂಡದ್ದು. ಸರಿಯಾಗಿ ಬೆರೆಸಿಕೊಂಡ್ರೆ ಆಯಿತು. ಸ್ವಲ್ಪ ನೀರು ಅಡಿಯಲ್ಲಿ ಇದರಲ್ಲೇ ಬಿಟ್ಟು ಬಂದ ಕಾರಣ ಮಸಾಲೆಯನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಡ್ದುಕೊಂಡದ್ದು. ಸರಿಯಾಗಿ ಬೆರಿಸಿಯಾಗಿ ಹೋಗಿದೀಗ
ಬೇವಿನ ಪುಳಿ ಉಪ್ಪಿನಕಾಯಿ ರೆಡಿ ಆಯಿತು. ಊಟಕ್ಕೆಲ್ಲ ಸೇರಿಸಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ. ಒಂದು ಇದಕ್ಕೆ ಲೈಫ್ ಅಂತ ಹೇಳಿದ್ರೆ ಒಂದು 2 ದಿವಸ ಇರೋದು, ಮತ್ತು ಫ್ರಿಜ್ಜಲ್ಲೆಲ್ಲ ಇಟ್ಟುಕೊಂಡು ಉಪಯೋಗಿಸಿದ್ರೆ 1 ವಾರದವರೆಗೆ ಇಟ್ಟುಕೊಳ್ಬೋದು. ಬೇವಿನ ಪುಳಿ ಸಿಗೋದು ಅಂತ ಹೇಳಿ ಆದರೆ ಒಂದು ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಹೀಗೆ ಮಾಡಿಕೊಳ್ಬೋದು.